ನಮಸ್ತೆ ಬ್ರದರ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಕೆ ಆರ್ ವಿಶ್ವಾಸ್. ನೀವ್ ಎಲ್ಲಿಂದ ಬರ್ತಾ ಇರೋದು? ಅರಹಳ್ಳಿ. ಅರಹಳ್ಳಿ. ಎಷ್ಟು ದಿನ ಆಯ್ತು ನಮ್ಮ ಸರಾಗರಿಗೆ ಬಂದು? ಆರು ಏಳನೇ ದಿವಸ ಆಯ್ತು. ಏಳನೇ ದಿನ ಸರಾಗರಿಗೆ ಬಂದು ಥೆರಪಿನ ತಗೊಳ್ತಾ ಇದ್ದೀರಾ? ಓಕೆ, ನಿಮ್ಗೆ ಪ್ರಾಬ್ಲಮ್ಸ್ ಏನ್ ಬ್ರದರ್? ಹೆಡ್ ಇಂಜುರಿ ಆಗಿತ್ತು, ಮರ್ತೋಗಿತ್ತು, ಎಲ್ಲ ಮರ್ತೋಗಿತ್ತು. ನಾನು ಯಾರು ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿಗೆ ಬಂದ್ಬಿಟ್ಟು ಏಳು ದಿವಸ ಆಯ್ತು. ಏಳು ದಿವಸಕ್ಕೆ 7 ಮಂಡರ್ಸ್ ನೋಡಿದೆ. ಏನ್ ನೋಡಿದ್ರಿ? ಇಂಪ್ರೂವ್ಮೆಂಟ್ ಆಗಿದೆ. ಇಂಪ್ರೂವ್ಮೆಂಟ್? ಏನ್ ಇಂಪ್ರೂವ್ಮೆಂಟ್ ನಿಮ್ಗೆ ಕಾಣಿಸಿತ್ತು? ವಿಷನ್, ಹೆಡ್ಏಕ್, ಆಮೇಲೆ ಆವಾಗವಾಗ ಸುಮ್ಮನೆ ತುಂಬಿಡ್ತಾ ಇರೋದು, ಅದೆಲ್ಲ ಮರ್ತೋಗಿದೆ. ಮರ್ತೋಗಿದೆ. ಈಗ ನಿಮಗೆ ಪ್ರಾಬ್ಲಮ್ಸ್, ಈಗ ಮರ್ತು ಮರೆಯುವಂತ ಪ್ರಾಬ್ಲಮ್ಸ್ ಅಂತ ಹೇಳಿ, ಎಷ್ಟು ವರ್ಷದಿಂದ ನಿಮಗೆ ಮರುವಂತ ಇದ್ದಿದ್ದು? 2000 ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದ್ಮೇಲೆ ಅಪ್ಪ ಯಾರು, ಅಮ್ಮ ಯಾರು, ಫ್ರೆಂಡ್ಸ್ ಯಾರು, ಅಪ್ಪನ ಫ್ರೆಂಡ್ಸ್ ಯಾರು, ಒಂಚೂರು ಕೊಡ್ತಿರಲಿಲ್ಲ. ಆವಾಗ ಟೇಕ್ ಕೇರ್, ಎಲ್ಲದಕ್ಕೂ ಟೇಕ್ ಕೇರ್. ನಾವು ಏನ್ ಮಾತಾಡ್ತೀವಿ ಅಂತ ಕನ್ನಡದ ಭಾಷೆ ನಿಮ್ಗೆ ಗೊತ್ತಿರಲಿಲ್ಲ. ಟೇಕ್ ಕೇರ್, ಎಲ್ಲದಕ್ಕೂ ಟೇಕ್ ಕೇರ್. ಅದೇ ಏನೇ ಒಂದು ವಿಷಯ ಮಾತಾಡಿದ್ರು ನಿಮ್ಗೆ ಟೇಕ್ ಕೇರ್ ಮಾತ್ರ ಹೇಳ್ತಾ ಇದ್ರಿ. ಅಪ್ಪ ಯಾರು, ಅಮ್ಮ ಯಾರು ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ನಾವು ಮಾತಾಡ್ಬೇಕು ಅನ್ನೋದು ವಿಷಯ ನಿಮ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿರಲಿಲ್ಲ, ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ್ಬಿಟ್ಟು ಏಳು ದಿವಸದಲ್ಲಿ ಚಮತ್ಕಾರ ಅಂದ್ರೆ ಏನು ಅಂತ ಗೊತ್ತಾಯ್ತು. ಗೊತ್ತಾಯ್ತು. ಇಲ್ಲಿ ಬಂದ ಏಳು ದಿನ ಆಗಿದೆಯಲ್ವಾ, ನಿಮ್ಮ ಒಂದು ಚೇಂಜಸ್ ಅಂದ್ರೆ ಮಾತಾಡೋದ್ರಲ್ಲಿ ಯಾವ ತರ ಇದೆ ನಿಮ್ಮ ಮಾತು? ಮಾತು ಮುಂಚೆ ಇಷ್ಟೊಂದು ಸ್ಫುಟವಾಗಿ ಮಾತಾಡ್ತಾ ಇರಲಿಲ್ಲ. ಆವಾಗವಾಗ ಏನು ಅಂತ ಇದ್ದಿದೆ. ಅಂದ್ರೆ ಮುಂಚೆ ನಮ್ ಸರಾಗರಿ ಬರ್ಬೇಕಾದ್ರೆ ಅವ್ರ ಮಾತು ನೀಟಾಗಿ ಮಾತಾಡಕ್ ಹಾಕಲ್ಲ, ಏನಾದ್ರು ಕೇಳಿದಾಗ ನೆನಪಿಸ್ಕೊಂಡು ನಿಧಾನವಾಗಿ ಹೇಳೋ ಬೇಡವಂತ ಒಂದು ವಾಯ್ಸ್ ಅಂದ್ರೆ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಮುಂಚೆ ಏನು ಬರ್ತಾ ಇರ್ಲಿಲ್ಲ, ಬರೀ ಟೇಕ್ ಕೇರ್, ಮನೆಗೆ ಏನು ತರಬೇಕು, ಅಕ್ಕಿ ಬೇಳೆ, ಆಮೇಲೆ ಏನು ಬರ್ಬೇಕು, ಕಾಫಿ, ಕಾಫಿ ಪುಡಿ ಅಂತ ಹಂಗ ಅನಿಸ್ತಾ ಇತ್ತು. ಹಂಗ ಹೇಳ್ತಾರೆ. ಇಲ್ಲಿ ಬಂದ ಮೇಲೆ ಇವಾಗ ಒಂದು ನೆನಪಿನ ಶಕ್ತಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ವಾ, ಏನ್ ನೆನಪಿನ ಶಕ್ತಿ ನಿಮ್ಗೆ ಗೊತ್ತಾಗಿತ್ತು? ನಿನ್ನೆ ರಾತ್ರಿ ನಾನು ಕನಸು ಕಂಡೆ. ಏನು? ಇಲ್ಲಿಗೆ ಬಂದ್ಬಿಟ್ಟು ಎಲ್ಲಾರ ಹತ್ರನು ಸ್ಫುಟವಾಗಿ ಮಾತಾಡ್ತಾ ಇದ್ದೀನಿ, ಆಟ ಆಡ್ತಾ ಇದ್ದೀನಿ, ಗೇಮ್ಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ ಸರಾಕರಿಗೆ ಬಂದಿರೋ ಥೆರಪಿನ ತಗೊಳ್ತಾರೆ, ಅವ್ರ ಒಂದು ಮೆಮೊರಿ ಪವರ್ ಒಂದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಕನಸಿನಲ್ಲಿ ಸರಾಕರಿಲಿ ನಾನು ಬಂದು ನಮಸ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಒಂದು ಗೇಮ್ ರೀತಿಗ ಆಡ್ತಾ ಇದ್ದೀನಿ, ಮತ್ತೆ ನೆನಪಿನ ಶಕ್ತಿ ಕಳ್ಕೊಂಡಿರೋಂತವ್ರು ಸರಾಕರಿ ನೆನಪನ್ನ ಬರ್ತಾ ಇದೆ. ಅಂದ್ರೆ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ, ಅದ್ರ ಜೊತೆಗೆ ಇಂಪ್ರೂವ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ ಅಂತ ಬ್ರದರ್ ಹೇಳ್ತಾ ಇದಾರೆ. ನ್ಯೂ ಹೊಸ ಹೊಸ ಬರ್ತಾ ಇದೆ ಬ್ರೈನ್ಗೆ. ಮುಂಚೆ ಬ್ರೈನ್ಗೆ ಡೆಡ್ ಆಗಿತ್ತು, ಬ್ರೈನ್ ಸ್ಟೆಮ್ ಕನ್ಫ್ಯೂಷನ್ ಆಗಿತ್ತು ನನಗೆ. ಬ್ರೈನ್ ಸ್ಟೆಮ್ ಕನ್ಫ್ಯೂಷನ್ ಆಗೋ ಅದು ಯಾರು ಬದುಕಿಲ್ಲ,
ವರ್ಲ್ಡ್ನಲ್ಲೇ ಟಾಪ್ ಇಷ್ಟು ಮಟ್ಟಿಗೆ ಬಂದಿದ್ದಾರದು ನಮ್ಮ ಪಾಂಡುರಂಗಂಗೆ. ಕಣ್ಣು ಮುಂಚೆ ಇಷ್ಟೇ ಕಾಣ್ತಾ ಇತ್ತು, ಇವಾಗ ಇಷ್ಟು ಕಾಣ್ತಾ ಇದೆ. ಅಂದ್ರೆ ಕಣ್ಣು ಸುಮ್ಮನೆ ಮಂಜು ಮಂಜು ತರ ಆಗ್ತಾ ಇತ್ತು, ಸರಿಯಾಗಿ ದೃಷ್ಟಿ ಕಾಣಿಸ್ತಿರ್ಲಿಲ್ಲ. ಮುಂಚೆ ಇಷ್ಟೇ ಕಾಣ್ತಾ ಇತ್ತು, ಇವಾಗ ಇಷ್ಟು ಕಾಣ್ತಾ ಇದೆ, ಕಾಣಿಸ್ತಾ ಇದೆ. ಇಂಪ್ರೂವ್ ಆಗಿ ಆಮೇಲೆ ಸ್ಫುಟವಾಗಿ ಎಲ್ಲರ ಹತ್ರನು ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ, ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ. ನೋಡಿದ್ರ ಬ್ರದರ್ ಹೇಳ್ತಾ ಇದ್ರು ಅವರ ಒಂದು ಮೆಮೊರಿ ಪವರ್ ಒಂದು ಇಂಪ್ರೂವ್ ಆಗ್ತಾ ಇದೆ, ಅದ್ರ ಜೊತೆಗೆ ಕಣ್ಣಿನ ಒಂದು ಮಂಜು ಮಂಜು ಆಗ್ತಾ ಇತ್ತು, ಇವತ್ತಿಂದ ಕಣ್ಣು ಸಹ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬ್ರದರ್, ಕಾಲು ಸರಿಯಾಗಿರಲಿಲ್ಲ, ಇವಾಗ ಥೆರಪಿ ತಗೊಂಡ ಮೇಲೆ 80-90% ಇಂಪ್ರೂವ್ ಆಗಿದೆ. ಕಾಲು ಏನ್ ಪ್ರಾಬ್ಲಮ್ ಆಗಿತ್ತು? ಬ್ಲಡ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ನಿಮ್ಗೆ ಹಾಕ್ತಾ ಇರ್ಲಿಲ್ಲ, ಇವಾಗ ನಿಮ್ಗೆ ಕಾಲಿನ ಒಂದು ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗಿ ಹಾಕ್ತಾ ಇರೋದಕ್ಕೋಸ್ಕರ ಇಂಪ್ರೂವ್ಮೆಂಟ್ ಇದೆ. ಕಾಲು ನೋವಿಲ್ವಾ ಇವಾಗ? ನೋವಿಲ್ಲ. ನಡೀತಾ ಇದ್ದೀರಾ? ನಡೀತಾ ಇದ್ದೀನಿ. ಆಮೇಲೆ ಇಲ್ಲಿ ಇಷ್ಟು ದಪ್ಪ ದಪ್ಪ ಊದ್ಕೊಂಡಿದ್ದ ಊದ್ಕೊಂಡಿತ್ತು. ಇಲ್ಲಿಗೆ ಬಂದ್ಮೇಲೆ ಥೆರಪಿ ತಗೊಂಡ್ಮೇಲೆ 90% ಇಂಪ್ರೂವ್ ಆಗಿದೆ. ಪರಮ ಆಶ್ಚರ್ಯ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಆಮೇಲೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಿಲ್ಲ, ಖುಷಿ ಆಗ್ತಾ ಇದೆ, ಕುಣಿಬೇಕು ಅನ್ಸ್ತಾ ಇದೆ, ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತಾ ಇದೆ. ಇಪ್ಪತ್ನಾಲ್ಕು ವರ್ಷದಿಂದ ನಿಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನೋದು ಇತ್ತು, ಮತ್ತೆ ಯಾರು ನೆನಪನ್ನು ಇರ್ಲಿಲ್ಲ, ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಒಂದು ಬ್ರೈನ್ ಫಂಕ್ಷನ್ ಚೆನ್ನಾಗಿ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ ಇದೆ, ಕಣ್ಣಿನ ಒಂದು ಪ್ರಾಬ್ಲಮ್ಸ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಕಾಲು ನೋವು ಸಹ ನಿಮ್ಗೆ ಗುಣ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ ಅಂತ ಹೇಳ್ತೀರ, ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಖುಷಿ ಆಗಿದ್ದೀನಿ. ಸರಾಕೆ ನಿಮ್ಗೆ ಗೊತ್ತಾಗಿದೆ ಹೇಗೆ? ನಮ್ಮ ಮನೆ ಚಿಕ್ಕಮ್ಮ ಹೇಳಿದ್ರು ಇಲ್ಲಿಗೆ ಹೋಗು ಸರಿ ಹೋಗತ್ತೆ ಅಂತ. ಅದಕ್ಕೆ ಕೇಳಿದ್ದೆ ಚಿಕ್ಕಮ್ಮಗೆ ಟ್ಯಾಂಕ್ಸ್ ಹೇಳಿ. ರಾಜಪ್ಪ, ಮೀನಾ ಆಂಟಿ, ಮೀನಾ ಆಂಟಿ ವೆರಿ ವೆರಿ ಥ್ಯಾಂಕ್ ಯು. ಓಕೆ, ಇಲ್ಲಿ ಕೂತ್ಕೊಂಡ್ರೆ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನಕ್ಕಾದ್ರು ತಪ್ಪಬೇಡಿ, ಇದನ್ನ ಎಕ್ಸರ್ಸೈಸ್ ಮಸ್ಟ್. ನಾನು ಮೊದಲು ಹೆಂಗಿದ್ನೋ ಹಂಗೆ ಆಗ್ತಾ ಇದ್ದೀನಿ, ನಿಮ್ಮ ಚಿಂತೆ ಬಂತೆ ಎಲ್ಲ ಸೈಡ್ ಗೀಡಿ ಬನ್ನಿ ಇಲ್ಲಿಗೆ. ಐ ಆಮ್ ಗ್ರೇಟ್ಫುಲ್ ಟು ಯು. ನನ್ನ ಮಗನಿಗೆ ಮಾತಾಡೋ ಶಕ್ತಿನೇ ಇರಲಿಲ್ಲ. ಏನಾದ್ರು ತಗೊಂಬ ಅಂದ್ರೆ, ಮೆಣಸಿನ್ಕಾಯಿ ತಗೊಂಬಂದ್ರೆ ಮನೆಯಿಂದ ತೆಗಡೆ ಅಂಗಡಿ ಇದೆ, ಮೆಟ್ಟಿಳಿದು ಹೋಗಿ ಅಲ್ಲಿ ಹೋಗ್ಬಿಟ್ಟು ಏನ್ ತರಬೇಕು ಅಂತ ಗೊತ್ತಾಗಿಲ್ಲ. ಮತ್ತೆ ವಾಪಸ್ ಬಂದೆ, ನಾನು ಏನ್ ತರಬೇಕು ಆ ಸ್ಟೇಜಲ್ಲಿ ಆಗಿತ್ತ. ಇವತ್ತಿನ ದಿವಸ ಈ ಜನಗಳ ಮುಂದೆ ನಿಂತು ಮಾತಾಡೋ ಒಂದು ಶಕ್ತಿ ಭಗವಂತ ಅವನಿಗೆ ಕಂಡಿಸಿದಾನೆ ಅಂತಂದ್ರೆ ಪರಮಾಶ್ಚರ್ಯ. ನನಗೆ ಆಗಿರೋ ಕಷ್ಟ ಇದೇ ಇಲ್ಲ, ಸತ್ಯವಾದ ಮಾತು ಹೃದಯದಿಂದ ಹೇಳ್ತಾ ಇದ್ದೀನಿ. ಒಂದು ಸಣ್ಣ, ನಾನು ಇನ್ನು ಸುಮಾರು 400 ದೇವರ ನಾಮಗಳನ್ನು ಬರೆದಿದ್ದೀನಿ. ಒಂದು ಸಣ್ಣ ಒಂದು ಕವಿತೆ ಹೇಳ್ತೀನಿ, ತುಂಬ ಅರ್ಥಪ್ಪೆ ತಗೊಂಡೆ
ಇವತ್ತು ಹೀಗೆ ಇರ್ಕೊಂಡ್ರೆ ಇವ್ರು ಮಾತಾಡಿದ್ದು ಮಾತಾಡಿದ್ದೆಲ್ಲ ಕೇಳ್ತಾ ಇದೆ ಒಂದೇ ದಿವಸದ ಅಪ್ಲಿಕೇಶನ್ ಅಲ್ಲಿ. ಇನ್ನು 40 ದಿವಸ ನಾನು ಇದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಬಹುಶಃ ಮೆಷಿನ್ ಅವಶ್ಯಕತೆ ಇಲ್ವೇನೋ ಅಂತ ಈಗಲೂ ಅನ್ನಿಸ್ತಾ ಇದೆ. ದೇವ್ರು ಏನ್ ಕೊಡ್ತಾನೋ ಗೊತ್ತಿಲ್ಲ.